ನಮ್ಮ ವಾರೂಮ್ನಿಂದ ಕೊಡುವ ಸಲಹೆ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಭ್ಯರ್ಥಿ ಘೋಷಣೆ ಆಗಿದಂತ ಮೈಮರಿಯಬೇಡಿ ಹಾಗೆ ಏನಾದರೂ ಕಂಡು ಬಂದ್ರೆ ಅಭ್ಯರ್ಥಿಗಳ ಬದಲಾವಣೆ ಮಾಡುವುದಕ್ಕೆ ಹಿಂದೇಟು ಹಾಕೋದಿಲ್ಲವೆಂದು ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಚುನಾವಣೆಯವರೆಗೂ ಹೇಳಿದ ಕೆಲಸವನ್ನ ಕಡ್ಡಾಯವಾಗಿ ಮಾಡಬೇಕು ಎಂದು ತಾಕೀತು ಮಾಡಿದ್ದಾರೆ ಪೂರ್ವ ಅಭ್ಯರ್ಥಿಗಳ ಒಂದು ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೇವೆ ಇದು ಸುಮಾರು 108 ರಿಂದ 116 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತಕಂತದ್ದು ನನ್ನಲ್ಲಿ ತೀರ್ಮಾನ ಮಾಡಿದಂತದ್ದು ಸಭೆಗಳಲ್ಲಿ ನಾವು ನಮ್ಮ ಜಿಲ್ಲಾವಾರು ಮುಖಂಡರುಗಳ ನಮ್ಮ ಪಕ್ಷದ ಕೆಲವು ಶಾಸಕ ಮಿತ್ರರು ಏನಿದ್ದಾರೆ ಇವರೆಲ್ಲರ ಜೊತೆ ಚರ್ಚೆ ಮಾಡಿದಾಗ ಸುಮಾರು 116 ಅಭ್ಯರ್ಥಿಗಳ ಆಯ್ಕೆಯನ್ನು ಪ್ರಕಟ ಮಾಡಬೇಕಾಗಿತ್ತು ಆದರೆ ಕೆಲವು ಇನ್ನು ಜಿಲ್ಲಾವಾರು ಸ್ವಲ್ಪ ಅಲ್ಲಿಯ ಪಕ್ಷದ ಮುಖಂಡರುಗಳ ಒಂದು ಮನವಿ ಮೇರೆಗೆ ಮತ್ತು ಕೆಲವು ಸಲಹೆಯನ್ನು ಕೊಟ್ಟಿದ್ದಾರೆ ಅದರಿಂದ ಇವತ್ತು ಕೆಲವು ಹೆಸರುಗಳನ್ನು ತಡೆಹಿಡಿದಿದ್ದೇವೆ ಅದರಿಂದ ಇವತ್ತು ಲಕ್ಕಿದ್ರೆ ನಾನು ಮಾಧ್ಯಮದ ಸ್ನೇಹಿತರು ಪ್ರತಿನಿತ್ಯ ನೀವು ಕಳೆದ ಒಂದು ತಿಂಗಳಿಂದ ಹೇಳ್ತಾನೆ ಇದ್ದೀರಿ ಇದು ನಮ್ಮ ಮುಳುಬಾಗಲಿನಲ್ಲಿ ನವೆಂಬರ್ 18ನೇ ತಾರೀಕು ನಾವೇನು ಪ್ರಥಮ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಅವತ್ತು ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಮಳೆಯ ಒಂದು ಸಮಯದಿಂದ ಆ ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ ನಂತರದ ದಿನಗಳಲ್ಲಿ ನಾನು ಮತ್ತೆ ಪ್ರವಾಸಕ್ಕೆ ಹೋದಂತ ಹಿನ್ನೆಲೆ ಈ ಒಂದು ಪಂಚರತ್ನ ರಥಯಾತ್ರೆಯ ಪ್ರವಾಸಕ್ಕೆ ಹೋದಂತ ಹಿನ್ನೆಲೆಯಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡತಕ್ಕಂತದ್ದು ಮತ್ತು ಕೆಲವು ಹಿತೈಷಿಗಳ ಸಲಹೆ ಮೇರೆ ಮುಂದೂಡಿದ್ವು ತಾವು ಪದೇ ಪದೇ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಿ ಅದಕ್ಕೆ ಇವತ್ತು ಒಂದು ಮೊದಲನೇ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡತಕ್ಕಂತ ನಿರ್ಧಾರ ಮಾಡಿದ್ದೇನೆ ಈ ಒಂದು ಪಟ್ಟಿಯಲ್ಲೂ ಸಹ ಲೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಿಂದ ಲೋಪಗಳಿಲ್ಲ ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ ಇವತ್ತು ಅಧ್ಯಕ್ಷರು ಸಂಸದೀಯ ಮಂಡಳಿಯ ನಮ್ಮ ಸದಸ್ಯರುಗಳು ಎಲ್ಲ ಅಪ್ರೂವಲ್ ಕೊಟ್ಟಿದ್ದಾರೆ ಆದರೆ ಈಗಾಗಲೇ ನಮಗೆ ಅಭ್ಯರ್ಥಿಯ ಘೋಷಣೆ ಆಗಿದೆ ಅಂತ ಹೇಳಿ ಯಾರಾದರೂ ನಮ್ಮ ನಾಲ್ಕು ಮುಂದಿನ ನಾಲ್ಕು ತಿಂಗಳ ಪಕ್ಷದ ಕಚೇರಿಯಿಂದ ನಮ್ಮ ವಾರ್ ರೂಮ್ ಇಂದ ಏನು ಅವರಿಗೆ ಸಲಹೆಗಳನ್ನು ಕೊಡ್ತಾ ಇರ್ತೀವಿ ಪ್ರತಿನಿತ್ಯ ಆ ಕೆಲಸವನ್ನು ಮಾಡತಕ್ಕಂತದರಲ್ಲಿ ಮೈ ಮರೆತರೆ ಈಗಾಗಲೇ ನನಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಇನ್ನೇ ನನ್ನ ಬದಲಾವಣೆ ಇಲ್ಲ ಅಂತಕ್ಕಂಥ ಭಾವನೆ ಮೂಡೋದು ಮೂಡಿ ಕೆಲಸ ಮಾಡತಕ್ಕಂಥದ್ರಲ್ಲಿ ಅಲ್ಪ ಸ್ವಲ್ಪ ಲೋಪ ಅವರಿಂದೇನಾದರೂ ಆದರೆ ಬದಲಾವಣೆ ಆಗ್ಬೋದು ಕೆಲವು ಅದನ್ನು ಸಹ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳಿದ್ದೇನೆ